ಓಕೆ ಕೃಷಿ ಬಗ್ಗೆ ಮಾತಾಡಿದ್ವಿ ಇರಿಗೇಷನ್ ಬಗ್ಗೆ ನೀರಾವರಿ ವಿಚಾರ ಕರ್ನಾಟಕದಲ್ಲಿ ಎರಡು ಪ್ರಮುಖ ವಿಚಾರಗಳು ಒಂದು ಕೃಷಿ ಮತ್ತೊಂದು ನೀರಾವರಿ ಪ್ರತಿ ಸಲ ಕೂಡ ಅದು ಸೌಂಡ್ ಮಾಡ್ತಾನೆ ಇರುತ್ತೆ ನಿರೀಕ್ಷೆಗಳು ನೀರಾವರಿ ಕಾಮಗಾರಿ ಹಾಗೂ ಕೆರೆ ತುಂಬಿಸುವ ಯೋಜನೆಗೆ ಅನುದಾನ ಇದು ಬಹಳ ಸ್ಲೋವೆಸ್ಟ್ ಆಗಿ ನಡೆಯತಾ ಇರುವಂತದ್ದು ಅವತ್ತಿನ ಇವತ್ತಿನ ತನಕ ಅಂದ್ರೆ ನೀರಾವರಿ ಯೋಜನೆಗಳೇ ಯಾರು ಅದಕ್ಕೆ ಆ ವೇಗವನ್ನು ತಂದು ಕೊಡ್ತಾರೆ ಗೊತ್ತಿಲ್ಲ ಇನ್ನು ರಾಜ್ಯದ ಅಣೆಕಟ್ಟು ಕಾಮಗಾರಿಗಳಿಗೆ ಘೋಷಿತ ಹಣ ಬಿಡುಗಡೆ ಆಗುತ್ತಂತೆ ಗೊತ್ತಿಲ್ಲ ಅದೊಂದು ನಿರೀಕ್ಷೆ ಎಲ್ಲವೂ ಕೂಡ ನಿರೀಕ್ಷೆ ಹಣ ಬಿಡುಗಡೆ ಅಂದ ತಕ್ಷಣ ಒಂದು ರೀತಿಯಲ್ಲಿ ಭಯ ಶುರುವಾಗುತ್ತೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಇನ್ನು ಕೃಷ್ಣಾ ಮೇಲ್ದಂಡೆ ಮೂರನೇ ಹಂತದ ಕಾಮಗಾರಿಗೆ ಹೆಚ್ಚಿನ ಅನುದಾನ ಅಪ್ಪರ ಕೃಷ್ಣ 20,000 ಕೋಟಿ ರೂಪಾಯಿ ನೀರಾವರಿಗೆ ಮೀಸಲಿಡುವ ಸಾಧ್ಯತೆ ಡೌಟ್ ಇನ್ನು ನೀರಾವರಿ ಕಾಮಗಾರಿ ಹಾಗೂ ಕೆರೆ ತುಂಬಿಸುವ ಯೋಜನೆಗೆ ಅನುದಾನ ರಾಜ್ಯದ ಅಣೆಕಟ್ಟು ಕಾಮಗಾರಿಗಳ ಘೋಷಿತ ಹಣ ಬಿಡುಗಡೆ ಆಲ್ರೆಡಿ ಘೋಷಣೆ ಮಾಡಿರುವಂತದ್ದು ಅದೇ ಮೊದಲೇ ಹೇಳಿದೆ ಕೃಷ್ಣಾ ಮೇಲ್ದಂಡೆ ಅಪ್ಪರ ಕೃಷ್ಣಾ ಮೂರನೇ ಹಂತದ ಕಾಮಗಾರಿಗೆ ಹೆಚ್ಚಿನ ಅನುದಾನ 20,000 ಕೋಟಿ ರೂಪಾಯಿ ನೀರಾವರಿಗೆ ಮೀಸಲಿಡುವ ಸಾಧ್ಯತೆ ನೀರಾವರಿಗೆ ಇನ್ನು ಎಜುಕೇಶನ್ ಉನ್ನತ ಶಿಕ್ಷಣ ಇಲಾಖೆಯ ಕಾಲೇಜುಗಳಲ್ಲಿ ಹೈಟೆಕ್ ತರಗತಿ ಇದಾಗಲೇ ಬೇಕಾಗುತ್ತೆ ನಿರಂತರವಾಗಿ ನಡೆಕೊಂಡು ಬರುತ್ತೆ ಪ್ರತಿ ತಾಲೂಕಿಗೊಂದು ಸುಸಜ್ಜಿತ ಮಾದರಿ ಸರ್ಕಾರಿ ಶಾಲೆ ನೂತನ ಶಿಕ್ಷಣ ನೀತಿ ಕಾರ್ಯರೂಪಕ್ಕೆ ಬಜೆಟ್ನಲ್ಲಿ ಒತ್ತು ಹಿಂದಿನ ಸೈಕಲ್ ಯೋಜನೆ ಮುಂದುವರಿಸಲು ಅನುದಾನ ಮಕ್ಕಳಿಗೆ ಸೈಕಲ್ ಕೊಡುವಂತ ಯೋಜನೆ ಏನಿತ್ತು ಅದನ್ನ ಮುಂದುವರಿಸುತ್ತಾರಂತೆ ಉನ್ನತ ಶಿಕ್ಷಣ ಇಲಾಖೆಯ ಕಾಲೇಜುಗಳಲ್ಲಿ ಹೈಟೆಕ್ ತರಗತಿ ಇದು ಅನಿವಾರ್ಯ ಇದೆ ಪ್ರತಿ ತಾಲೂಕಿಗೊಂದು ಸುಸಜ್ಜಿತ ಮಾದರಿ ಸರ್ಕಾರಿ ಶಾಲೆ 5,000 ಶಾಲೆಗಳಿವೆ ನಮ್ಮಲ್ಲಿ ನೂತನ ಶಿಕ್ಷಣ ನೀತಿ ಕಾರ್ಯರೂಪಕ್ಕೆ ಹೆಚ್ಚಿನ ಒತ್ತು ಇದು ಶಿಕ್ಷಣ ನೀತಿ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಫಾಸ್ಟ್ ಪ್ರಾಥಮಿಕ ದ್ವಿತೀಯ ಹಂತದ ಆರೋಗ್ಯ ಕೇಂದ್ರಗಳಿಗೆ ಅನುದಾನ ಪ್ರಾಥಮಿಕ ಮತ್ತು ದ್ವಿತೀಯ ಹಂತದ ಆರೋಗ್ಯ ಕೇಂದ್ರಗಳಿಗೆ ಅನುದಾನ ಪ್ರತಿ ತಾಲೂಕಿಗೆ ಹೈಟೆಕ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪನೆ ಇದು ಒಂದು ವೇಳೆ ಆದರೆ ನಿಜವಾಗಲೂ ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವಂತ ವ್ಯವಸ್ಥೆಗಳನ್ನು ಮಾಡ್ಕೊಂಡ್ರೆ ಅತ್ಯುತ್ತಮ ಜಿಲ್ಲೆಗಳಲ್ಲಿ ಕೇಂದ್ರ ಸರ್ಕಾರ ಪ್ರತಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರ ಸಹಭಾಗಿತ್ವದಲ್ಲಿ ಹೈಟೆಕ್ ಆಸ್ಪತ್ರೆ ಘೋಷಣೆ ಮಾತ್ರ ಇರಬಹುದು ಪ್ರತಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಹೈಟೆಕ್ ಆಸ್ಪತ್ರೆ ಪ್ರತಿ ತಾಲೂಕಿಗೆ ಹೈಟೆಕ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪನೆ ಪ್ರತಿ ತಾಲೂಕಿಗೆ ಒಂದು ಮಾದರಿ ಪ್ರಾಥಮಿಕ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯ ಘೋಷಣೆಗಳ ನಿರೀಕ್ಷೆ ಇದೆ ಹನ್ನೆರಡು ಐದಕ್ಕೆ ಬಜೆಟ್ ಮಂಡನೆ ಆಗುತ್ತೆ ಮೊದಲಿಗೆ ಗಂಗಾಧರ ಮೂರ್ತಿ ಅವರು ಆಗಮಿಸಿದ್ದಾರೆ ಜೆಡಿಎಸ್ ವಕ್ತಾರರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇನ್ನು ಸುಧೀರ್ ಅವರು indiamoney.com ನಿಂದ ಸುಧೀರ್ ಅವರೇ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗಂಗಾಧರ ಮೂರ್ತಿ ಅವರೇ ನೀವು ಫಸ್ಟ್ ರಿಯಾಕ್ಷನ್ ಸಣ್ಣ ರಿಯಾಕ್ಷನ್ ಕೊಡೋದಿದ್ರೆ ಇವತ್ತಿನ ಬಜೆಟ್ ಬಗ್ಗೆ ನಿರೀಕ್ಷೆಗಳು ಯಾಕಂದ್ರೆ ಬಾಕಿ ಟೈಮಲ್ಲೆಲ್ಲ ಏನು ನಿರೀಕ್ಷೆಗಳು ಅಂತಿರುತ್ತೆ ಯಾಕಂದ್ರೆ ಬೊಕ್ಕಸಲ್ಲಿ ಬೇಕಾದಷ್ಟು ಹಣ ಇರುತ್ತೆ ಈ ಕಳೆದ ಒಂದು ವರ್ಷದ ಕೋವಿಡ್ ಕಾರಣಕ್ಕಾಗಿ ಯಾವತ್ತು ನಭೂತೋನ ಭವಿಷ್ಯತೆ ಯಾವತ್ತು ನೋಡಲೇ ಇಲ್ಲ ಭಾರತ ಎಲ್ಲರಿಗೂ ಆಗುವಂತ ಸಮಸ್ಯೆಗಳು ಇದ್ದೇ ಇರುತ್ತೆ ಹಾಗಂತ ಬಜೆಟ್ ಮಂಡಿಸಿದಿರಕಾಗಲ್ಲ ನಿಮ್ಮ ರಿಯಾಕ್ಷನ್ಸ್ ಇಲ್ಲ ಒಂದು ಮೊದಲನೇದಾಗಿ ಮಾನ್ಯ ಶ್ರೀ ಯಡಿಯೂರಪ್ಪನವರು ಇವತ್ತಿನ ಕಠಿಣ ಸಂದರ್ಭದಲ್ಲಿ ಒಂದು ಸ್ಲೋಗನ್ ಅಂತ ಹಳೆಯದು ಜ್ಞಾಪಕ ಬರ್ತದೆ ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದೆ ಇವತ್ತಿನ ರಾಜ್ಯದ ಪರಿಸ್ಥಿತಿ ಮತ್ತು ಕೇಂದ್ರ ಸರ್ಕಾರದ ಧೋರಣೆಗಳಿಂದ ಒಂದು ನಾನಂತೂ ಬಯಸೋದೇನು ಅಂತ ಅಂದರೆ ಮಾನ್ಯ ಯಡಿಯೂರಪ್ಪನವರು ಸಾಲ ಮಾಡಲೇಬೇಕಾದ ಅನಿವಾರ್ಯತೆ ಬಂದಿದೆ ಸಾಲ ಮಾಡಿ ತುಪ್ಪ ತಿನ್ನೋದು ಬೇಡ ಅಟ್ಲೀಸ್ಟ್ ರಾಜ್ಯದ ಜನತೆ ಕಷ್ಟ ಪರಿಸ್ಥಿತಿಯಲ್ಲಿರ್ತಕ್ಕಂಥ ರಾಜ್ಯದ ಜನತೆಗೆ ಒಂದು ಸಣ್ಣ ತುಪ್ಪ ಆದರೂ ತಿನ್ನಿಸೋ ಅಂತ ಪ್ರಯತ್ನ ಆಗಲಿ ಅಂತ ಬಯಸ್ತೇನೆ ಮತ್ತು ಏನಂದರೆ ಅಭಿವೃದ್ಧಿ ಈ ವರ್ಷ ನನಗೆ ಗೊತ್ತಿದ್ದಂಗೆ ಭಾಳ ಕಷ್ಟದ ಕೆಲಸ ಎಲ್ಲಿ ಅನಿವಾರ್ಯತೆ ಇದೆಯೋ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡು ಜೊತೆಗೆ ಇವತ್ತಿನ ಪರಿಸ್ಥಿತಿನಲ್ಲಿ ಕೊರೋನಾ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ರಾಜ್ಯದ ಜನತೆ ಕೃಷಿ ಕಾರ್ಮಿಕರಾಗ್ಬೋದು ಕೃಷಿಕರಾಗ್ಬೋದು ಮತ್ತು ರಾಜ್ಯದ ನಗರ ಪ್ರದೇಶಗಳಲ್ಲಿರ್ತಕ್ಕಂಥ ಕಾರ್ಮಿಕರು ಭಾಳ ಕಷ್ಟ ಪರಿಸ್ಥಿತಿಯಲ್ಲಿದ್ದಾರೆ ಕೆಲಸಗಳು ಕಳ್ಕೊಂಡಿದ್ದಾರೆ ಆದಾಯ ಇಲ್ಲ
ಮತ್ತೆ ಅವರಿಗೆ ಏನಾದರೂ ಒಂದು ರೀತಿಯಲ್ಲಿ ಅವರಿಗೆ ಒಂದು ಭರವಸೆ ಮೂಡಿಸುವಂತ ಒಂದು ಬಜೆಟ್ ಆಗಬೇಕು ಮತ್ತೆ ಎಲ್ಲರೂ ಇದಕ್ಕೆ ಕೈ ಜೋಡಿಸಬೇಕು ನಾವೆಲ್ಲರೂ ಕೂಡ ಎಲ್ಲೋ ಏನೋ ಬಜೆಟ್ ಯಡಿಯೂರಪ್ಪನವರು ಏನು ಮಾಯಾ ಮಟ ಮಂತ್ರ ಮಾಡಿ ತಗೊಂಬಂದ್ಲಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇರೋದ್ರಲ್ಲೇ ಏನಾದರೂ ಮಾಡಿ ಕೇಂದ್ರ ಸರ್ಕಾರ ಒಂದಷ್ಟು ಸಹಕಾರ ಕೊಟ್ಟು ಕೇಂದ್ರ ಸರ್ಕಾರದಿಂದ ಒಂದಷ್ಟು ಹಣ ತಂದು ಮತ್ತೆ ಇಲ್ಲಿರ್ತಕ್ಕಂಥ ಒಂದು ನಮಗೆ ಬರ್ತಕ್ಕಂಥ ಆದಾಯದಲ್ಲ ಮೂಲಗಳಲ್ಲೇ ಒಂದಷ್ಟು ಹೊಸ ಪ್ರಾಜೆಕ್ಟ್ಗಳಂತೂ ನನ್ನ ಪ್ರಕಾರ ಬರಲಿಕ್ಕಿಲ್ಲ ಅನಿಸುತ್ತೆ ಅನಿವಾರ್ಯತೆ ಇರತಕ್ಕಂಥ ಪ್ರಾಜೆಕ್ಟ್ಗಳಿಗೆ ಅನಿವಾರ್ಯತೆ ಇರತಕ್ಕಂಥ ಕೆಲಸ ಕಾರ್ಯಗಳಿಗೆ ಒಂದು ಬಜೆಟನ್ನು ಕೊಟ್ಟು ಅದಕ್ಕೆ ಹಣವನ್ನು ಕೂಡಿಟ್ಟು ಮಾಡಬೇಕಾದಂಥ ಅನಿವಾರ್ಯತೆ ಯಡಿಯೂರಪ್ಪನವ್ರಿಗಿದೆ ಅದು ಮಾಡಲಿ ಅಂತ ಬಯಸ್ತೇನೆ ಓಕೆ ಸುಧೀರ್ ಅವರೇ ಒಂದು ಈ ಏನು ಆರ್ಥಿಕ ವಲಯದಲ್ಲಿ ಒಂದು ಮಾತಿದೆ ಈಗ ಎಲ್ಲ ಷೇರುಗಳು ಡೌನ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲ ಬೆಚ್ಚಿ ಬೀಳ್ತಾರಂತೆ ಆದರೆ ಭಾಳ ಜಾಣ ನಡೆಯುಳ್ಳಂಥವನು ಆ ಸಮಯದಲ್ಲೇ ಖರೀದಿ ಮಾಡ್ತಾನಂತೆ ಅಂದರೆ ಈ ಸವಾಲುಗಳನ್ನೇ ಅವಕಾಶವನ್ನಾಗಿ ಮಾಡ್ಕೊಳ್ಳೋದು ಅಂತೇಳಿ ಆಮೇಲೆ ಸವಾಲುಗಳನ್ನು ಯಾರು ಅವಕಾಶಗಳನ್ನಾಗಿ ಮಾಡ್ಕೋತಾರೋ ಅವರನ್ನ ಇತಿಹಾಸ ತುಂಬ ನೆನಪಿಟ್ಕೊಳ್ಳುತ್ತೆ ನಿಮ್ಮ ಒಂದು ರಿಯಾಕ್ಷನ್ ಈ ಸಂದರ್ಭದಲ್ಲಿ ಅಂದರೆ ಈ ಸಂದರ್ಭ ಅಂತಂದರೆ ಕೋವಿಡ್ ಸಂದರ್ಭದಲ್ಲಿ ಈ ಬಜೆಟ್ ಬಗ್ಗೆ ಇನ್ಫ್ಯಾಕ್ಟ್ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಆ ಥರದೊಂದು ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಬೋಲ್ಡ್ ಆಗಿ ಸಾಲ ಜಾಸ್ತಿ ಮಾಡಿದರೂ ಕೂಡ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಆದ್ಯತೆ ಕೊಟ್ಟಿದ್ದಾರೆ ಆ ಥರದ ಒಂದು ಕೆಲಸ ಮಾಡೋದಕ್ಕೆ ಯಡಿಯೂರಪ್ಪನವರಿಗೆ ದೊಡ್ಡ ಅವಕಾಶ ಇದೆ ಯಾಕೆ ಅಂತ ಹೇಳ್ತೀನಿ ನಮ್ಮ ರಾಜ್ಯದ ಹಿಂದಿನ ಬಜೆಟ್ನ ನೋಡಿದ್ರೆ ಸುಮಾರು 234,000 ಕೋಟಿ ಅದರಲ್ಲಿ ಬರೀ 40,000 ಕೋಟಿಯಷ್ಟು ಸಾಲ ಇತ್ತು ಅಂದರೆ ಸಾಲ ತಗೊಂಡು ಹೊಂದಿಸಿದ್ರು ದುಡ್ಡನ್ನು ನಮಗೆ ಈ ಸ್ಟೇಟ್ಗಳಿಗೆ ಒಂದು ಥ್ರೆಶ್ಹೋಲ್ಡ್ ಅಂತ ಇದೆ ಏನು ಸಾಲ ತಗೊಳಕ್ಕೆ ಡೆಟ್ ಟು ಜಿ ಎಸ್ ಡಿ ಪಿ ರೇಷಿಯೋ ಅಂತ ಅದು 25% ತನಕ ಸಾಲ ತಗೊಳ್ಬಹುದು ನಮ್ಮ ರಾಜ್ಯದ 60,000 ಕೋಟಿ ಈಗಿನ ಬಜೆಟ್ ಅಲ್ಲಿ 53,000 ಕೋಟಿ ನಮ್ಮ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ 19.5% ತನಕ ಇದೆ ಅಂದ್ರೆ ಜಿ ಎಸ್ ಡಿ ಪಿ ಡೆಟ್ ಟು ಜಿ ಎಸ್ ಡಿ ಪಿ ರೇಷಿಯೋ ನೋಡಿದ್ರೆ 19.5% ಇದೆ ನಮ್ಮ ರಾಜ್ಯದ ಜಿ ಡಿ ಪಿ ಜಿ ಎಸ್ ಡಿ ಪಿ ಏನು ಹೇಳ್ತೀವಿ ಅದು ಸುಮಾರು 18 ಲಕ್ಷ ಕೋಟಿ ನಾವು ಇನ್ನು 1% 2% ಜಾಸ್ತಿ ತಗೊಂಡ್ರು ಕೂಡ 36,000 ಕೋಟಿ ಎಕ್ಸ್ಟ್ರಾ ಮಾಡ್ಬೋದು ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಗಮನದಲ್ಲಿಡಬೇಕಾಗಿದ್ದು ಜಿ ಡಿ ಪಿ ನಮ್ಮ ದೇಶದ ಜಿ ಡಿ ಪಿ ಕಡಿತ ಆದರೂ ಕೂಡ ರಾಜ್ಯದಲ್ಲಿ ಅಷ್ಟೇನು ಪೆಟ್ಟು ಬಿದ್ದಿಲ್ಲ ರಾಜ್ಯದಲ್ಲಿ ಇನ್ಫ್ಯಾಕ್ಟ್ ಜಿ ಡಿ ಪಿ ಗ್ರೋತ್ ನಮಗೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟೇನು ಹೊಡೆತ ಆಗಿಲ್ಲ ಹಾಗಾಗಿ ಮತ್ತೆ ನಮ್ಮ ರಾಜ್ಯದಲ್ಲಿ ಇವತ್ತು ಐ ಟಿ ಎಕ್ಸ್ಪೋರ್ಟ್ಸ್ ಚೆನ್ನಾಗೇ ಆಗ್ತಿದೆ ಅದೆಲ್ಲ ವರ್ಕ್ ಫ್ರಮ್ ಹೋಮ್ ಎಲ್ಲ ಇದ್ದಿದ್ರಿಂದ ಅಲ್ಲೇನು ಕುಂಠಿತ ಆಗಿಲ್ಲ ಸುಮಾರು ನಮ್ಮ ದೇಶದ 76% ಐ ಟಿ ಎಕ್ಸ್ಪೋರ್ಟ್ಸು ಕರ್ನಾಟಕದಿಂದ ಆಗುತ್ತೆ ಹಾಗಾಗಿ ನಮ್ಮ ರಾಜ್ಯದ ಆದಾಯಕ್ಕೇನು ತೊಂದರೆ ಆಗಿಲ್ಲ ಸಾಲ ಸ್ವಲ್ಪ ಜಾಸ್ತಿ ಮಾಡಿ ಒಂದಷ್ಟು ಡೆವಲಪ್ಮೆಂಟ್ ವರ್ಕಿಗೆ ಆದ್ಯತೆ ಕೊಟ್ಟರೆ ಈಗ ಸರ್ ಹೇಳ್ತಾ ಇದ್ರು ಸಾಲ ಮಾಡಿ ಅವ್ರು ತುಪ್ಪ ತಿನ್ನಿ ಅಂತ ನಾನು ಯಡಿಯೂರಪ್ಪನವ್ರಿಗೆ ನನ್ನ ಬೇಡಿಕೆ ಏನಂದ್ರೆ ಸಾಲ ಮಾಡಿ ತುಪ್ಪ ತಿನ್ನೋದು ಬೇಡ ಸಾಲ ಮಾಡಿ ಹಸು ತರೋಣ ಒಂದಷ್ಟು ತುಪ್ಪ ನಾವೇ ಮಾಡ್ಕೋಬಹುದು ಓಕೆ ಫೈನಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.